ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಒಂದೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಇದೀಗ ಹಿಮಾಚಲ ಅವರ ಮೇಲೆ ಒಂದು ಆರೋಪ ಆದ್ರೆ ಇಲ್ಲಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಒಂದೊಂದು ಆರೋಪ ಬರ್ತಾ ಇದೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಹಿಮಾಚಲ ಸರ್ ಇದ್ದಾರೆ ಹಿಮಾಚಲ ಅವರೇ ಈಗ ಈ ಮಠದಲ್ಲಿ ಈಗ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದ್ದ ಅಥವಾ ನಿಮ್ಮ ಬಳಿ ಯಾರಾದ್ರೂ ಬಂದು ಹೇಳಿದ್ರ ನಮ್ಗೆ ಸ್ವಾಮೀಜಿನೇ ಬಂದು ಹೇಳಿದ್ರು ನಾನು ನಿಂಗೇನೊಂದು ಒಂದು ಹೋಗಿ ಸಿಕ್ಕಾಕೊಂಡಿದ್ದೇನೆ ದಯವಿಟ್ಟು ನಮ್ಮಿಂದ ಪಾರ್ ಮಾಡಿ ಅಂತ ನಾನು ಬೈದು ಬುದ್ಧಿ ಹೇಳಿ ಕಳ್ಸಿದ್ದೀನಿ ನಾನು ಆ ವಿಡಿಯೋ ಮಾಡಿದವ್ರು ಯಾರು ನಿಮ್ಮ ಹತ್ರ ಬಂದು ಹೇಳಿದವರು ಯಾರು ಸ್ವಾಮೀಜಿನೇ ಬಂದಿದ್ದು ಹಿಂಗೆ ನನಗೆ ಗೊತ್ತಿಲ್ಲ ಯಾರೋ ಒಬ್ರು ಏನೋ ಮಾಡ್ಬಿಟ್ಟವ್ರಣ್ಣ ದಯವಿಟ್ಟು ನನ್ನ ತೊಂದರೆ ಆತೈತೆ ನಮ್ಗೆ ಏನೋ ಸಾಕಷ್ಟು ಸಹಾಯ ಮಾಡಿ ಅಂತ ಹೇಳಿದ್ರು ನಾನು ಬೈದೆ ಅವತ್ತು ನೀವು ಮಾಡೋ ಅಲ್ಕಾ ಕೆಲಸಕ್ಕೆ ನಿಮ್ಮ ತಂದೆನೂ ಹಿಂಗೆ ಮಾಡಿದ್ರು ನೀನೇ ಇಂತ ಕೆಲಸ ಮಾಡ್ತಾ ಇದ್ದೆ ಇಂತ ವ್ಯವಹಾರ ಎಲ್ಲ ನಮ್ಗೆ ಹೇಳ್ಬೇಡ ಅಂತ ಹೇಳಿರೋದು ನಿಜ ಸ್ವಾಮೀಜಿಯಾಗಿ ಈ ರೀತಿ ಮಾಡೋದು ಅಂತ ಅನ್ಸಲ್ವಾ ಸಾವಿರ ಪರ್ಸೆಂಟ್ ತಪ್ಪು ಒಬ್ಬ ಅವ್ರ ತಂದೆ ಏನು ಮಾಡಿದ್ದಾರೆ ಅಂತ ತಿಳ್ಕೊಂಡು ಅವ್ನಿಗೆ ಪಟ್ಟಾಧಿಕಾರ ಆಗಬೇಕಾದ್ರೆ ಏನೆಲ್ಲ ತೊಂದರೆ ಆಯ್ತು ಅದನ್ನೆಲ್ಲ ಯೋಚನೆ ಮಾಡಿ ಇಂಥ ಕೆಲಸ ಮಾಡಬಾರ್ದಾಗಿತ್ತು ಮಾಡಿದಾನೆ ಅದನ್ನ ಅದಕ್ಕೆ ಅವ್ನು ಪನಿಷ್ಮೆಂಟ್ ಅವನೇ ಅನುಭವಿಸ್ಕೊಬೇಕು ಸರ್ ಈಗ ನಿಮಗೂ ಈ ಮಠಕ್ಕೂ ಏನು ಸಂಬಂಧ ಈ ಮಠ ನಮ್ಮ ಅಜ್ಜಿ ನಮ್ಮ ಅಜ್ಜಿಯವರ ತಮ್ಮ ಸ್ವಾಮೀಜಿ ದೊಡ್ಡ ಸ್ವಾಮೀಜಿಯವರು ನಾವು ಹುಟ್ಟಿ ಬೆಳೆದಿದ್ದು ಮಠ ಆಡಳಿತ ಇಲ್ಲ ನಮ್ಮ ಅಜ್ಜಿ ತಾತ ಮೊದಲಿಂದ ಮಾಡ್ತಾ ಇದ್ದಿದ್ದು ಇವ್ರು ಮಾಡ ಕೆಲಸ ಸರಿ ಇಲ್ಲ ಅಂದಾಗ ನಾವು ಬಿಟ್ಬಿಟ್ಟು ನಮ್ಮ ನಾವು ನಾವಿದ್ದೀವಿ ಮಠದ ಪಾಡ್ ಮಠ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದೆ ಯಾರು ನಿಮ್ಮ ಮಠದ ವಕ್ತರೆ ಅಥವಾ ಟ್ರಸ್ಟ್ಗಳ ಅಥವಾ ನಿಮ್ಮಲ್ಲಿ ನಡುವಲ್ಲಿ ಯಾರಾದ್ರೂ ಅದನ್ನ ಮಠದ ಸ್ವಾಮೀಜಿ ಇವನ್ ಮಾಡ್ತಾ ಇರೋ ಸರಿ ಇಲ್ಲ ಅಂದಾಗ ಯಾರು ಮಾಡಿದ್ದಾರೆ ಅಂದ್ರೆ ಯಾರ್ಯಾರು ಇಂಟ್ರೆಸ್ಟ್ ಇದಾರೆ ಎಲ್ಲ ಸೇರಿ ಮಾಡಿರ್ತಾರೆ ಒಬ್ಬರೇ ಮಾಡಲ್ಲ ಎಲ್ಲ ಸೇರಿ ಮಾಡಿರ್ತಾರೆ ಹಿರಿಯ ಅಧಿಕಾರಿ ಒಬ್ಬರ ಹೆಸರು ಕೇಳಿ ಬರ್ತಾ ಇದೆ ಅವ್ರಿಗೆ ನಿಜವಾಗ್ಲಿ ಈ ವಿಷಯ ಗೊತ್ತಿತ್ತು ಅವ್ರು ಇಲ್ಲಿ ಬಂದಿದ್ರ ಅಥವಾ ಇದರ ಬಗ್ಗೆ ಏನಾದರೂ ಮಾಹಿತಿ ನೀಡಿದ್ರ ಹಿರಿಯ ಅಧಿಕಾರಿಗಳು ನಮ್ಮ ವೀರಸೇವ ಜಮಾತ ಧುರೀಣರು ಅವರು ಏನೋ ನಮ್ಮ ಮಠಕ್ಕೆ ಒಳ್ಳೇದಾಗಲಿ ನಮ್ಮ ಧರ್ಮಕ್ಕೆ ಒಳ್ಳೇದಾಗಲಿ ಅಂತ ಏನೋ ಒಳ್ಳೇದು ಮಾತಾಡೋಕ್ಕೆ ಕರೆದ್ರು ಬಟ್ ಯಾರು ಅದನ್ನ ಮಾಡಿರೋರು ತಪ್ಪೊಪ್ಕೊಂಡು ಅವರು ಅದನ್ನ ಬಿಡಕ್ಕೆ ರೆಡಿ ಇರಲಿಲ್ಲ ಅದಕ್ಕೆ ಅವ್ರು ಅನ್ಬ ಅನ್ಬಲ್ಸ್ಕೊತಾ ಇದ್ದಾರೆ ಈಗ ಗ್ರಾಮ ಗ್ರಾಮ ಪಂಚಾಯತ್ ಸದಸ್ಯ ರಾಮಯ್ಯ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅದು ನಿಜನಾ ರಾಮಯ್ಯ ಅವ್ರು ಎಲ್ಲ ಎಲ್ಲ ತರ ಆರೋಪ ಮಾಡ್ತಾರೆ ಅವರು ಅವರು ತಿಳ್ಕೊಂಡಿರೋದು ನಾನು ಒಬ್ನೇ ಆನೆಸ್ಟು ಅಂದ್ರೆ ನಾವಿವಾಗ ಹೌದು ನಾವು ಸಂಪಾದನೆ ಮಾಡಿದ್ದೀವಿ ದುಡ್ಡು ಮಾಡ್ಕೊಂಡಿದ್ದೀವಿ ಎಲ್ಲ ಮಾಡ್ಕೊಂಡಿದ್ದೀವಿ ಸಂಪಾದನೆ ಮಾಡೋದು ದೊಡ್ಡ ವಿಚಾರ ಅಲ್ಲ ಯಾರಾದರೂ ಒಬ್ಬರು ಬಂದು ಹೌದಪ್ಪ ನಮ್ಮ ಮೋಸ ಮಾಡಿದ್ದಾರೆ ವೀಡಿಯೋ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಯಾರಾದರೂ ಹೇಳಿದ್ರೆ ಇಲ್ಲ ಮಾಡಿರೋ ಸ್ವಾಮಿ ಹೇಳ್ಬೇಕು ಇಲ್ಲ ಯಾರ ಹುಡುಗಿ ಇದ್ರು ಬಂದು ಹೌದು ಹಿಮಾಚಲ್ ಮಾಡಿದ್ರಿಂದ ನಾನು ಒಪ್ಕೊಂತೀನಿ ಈ ಸೆಂಟ್ರಲ್ ಇರೋರೆಲ್ಲ ಹೇಳ್ತಾರೆ ಅವರು ಏನೋ ಅನುಕೂಲ ಇರಬೇಕು ಅದಕ್ಕೆ ಕೇಳ್ತಾರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಸರ್ ಮಠದಲ್ಲಿ ಈ ರೀತಿ ಆಗ್ತಾ ಇತ್ತು ಅಂತ ನಿಮ್ಮ ಅಂದ್ರೆ ಊರಿನವರಿಗೆ ಅಥವಾ ನಿಮ್ಗೆ ಈ ಮಠ ನಿಮಗೂ ಸಂಬಂಧಪಟ್ಟಿದೆ ಹೇಳ್ತಾರೆ ನಿಮ್ಗೆ ಏನ್ ಗಮನಕ್ಕೆ ಬಂದಿಲ್ವಾ ಸರ್ ಈ ರೀತಿ ಅಂದ್ರೆ ಬೀದಿಯಲ್ಲಿ ಮಾನ ಹರಾಜ್ ಆಗ್ತಿದೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿಲ್ವಾ ಅಲ್ಲ ನಮ್ಗೆ ಇವತ್ತಲ್ಲ ಇಪ್ಪತ್ತೈದು ವರ್ಷದಿಂದ ನಮ್ಮ ಚಿಕ್ಕಪ್ಪ ನಾವು ಅಲ್ಲಿ ಮಟ್ಟದಾಗ ಇರೋ ಹೊಡೆದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಚೆನ್ನಾಗಿ ಯಲಾಂಕ ಸ್ಟೇಷನ್ ಅಲ್ಲಿ ಹೊಡೆದ್ರು ಅವತ್ತು ಊರವ್ರು ಯಾರು ನಮಗೆ ಸಪೋರ್ಟ್ ಬರಲಿಲ್ಲ ಅವತ್ತು ಅವತ್ತಿಂದ ನಾವು ಎಗೆನೆಸ್ಟ್ ಮಾಡ್ಕೊಂಬತ್ತಾ ಇದೀವಿ ಇವತ್ತು ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ತಾ ಇದೀವಿ ಇವತ್ತಾದ್ರೂ ಒಳ್ಳೇದಾಗ್ಲಿ ಇದು ಹಿಮಾಚಲ್ ಅವರ ಮಾತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವರಾಮ್ ಜೊತೆ ಭವ್ಯ ಶಿಬಿರೂರು ಕ್ರೈಮ್ ಬ್ಯೂರೋ ಸುದ್ದಿ ಟಿವಿ